ಈ ಅಂಗನವಾಡಿಗೆ ಅಂಗನವಾಡಿ ಅಂತ ಯಾಕೆ ಕರೀತಾರೆ ತಿಳ್ಕೊಳ್ಳೋಣವಾ? ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ, ಪ್ರತಿಯೊಂದು ಭಾಗದಲ್ಲೂ ಈಗ ಅಂಗನವಾಡಿಗಳಿದೆ. ಅಂದರೆ ಸಣ್ಣ ಮಕ್ಕಳ, ಪುಟ್ಟ ಪುಟ್ಟ ಮಕ್ಕಳ ಶಾಲೆ ಅಂತ ಕರಿಬೋದು. ನಮ್ಮ ದೇಶದಲ್ಲಿ ಶಿಕ್ಷಣವು ಗುರುಕುಲ ಪದ್ಧತಿಯಿಂದ ಬರ್ತಾ ಇತ್ತು. ಈ ಪುಟ್ಟ ಮಕ್ಕಳಿಗೆ ಶಾಲೆ ಅಂತ ಎಲ್ಲಿಂದ ಶುರುವಾಯಿತು? ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ. ಅಂದರೆ ಈಗಿನ ಶಿಕ್ಷಣ ಪದ್ಧತಿಯ ಮಾಂಟೆಸರಿ, LKG, UKGಗೆ ಹೋಲಿಸೋದೆ ಆದರೆ ಈ LKG ಅಂದರೆ ಲೋಯರ್ ಕಿಂಡರ್ ಗಾರ್ಟನ್, UKG ಅಂದರೆ ಅಪ್ಪರ್ ಕಿಂಡರ್ ಗಾರ್ಟನ್. ಈ ಕಿಂಡರ್ ಗಾರ್ಟನ್ ಅನ್ನೋ ಪದ ಎಲ್ಲಿಂದ ಬಂತಪ್ಪ ಅಂದರೆ ಜರ್ಮನಿಯಿಂದ. ಜರ್ಮನಿ ಭಾಷೆಯಲ್ಲಿ ಕಿಂಡರ್ ಅಂದರೆ ಮಕ್ಕಳು, ಗಾರ್ಟನ್ ಅಂದರೆ ತೋಟ. ಮಕ್ಕಳನ್ನ ಹೂವಿಗೆ ಹೋಲಿಸೋದಾದರೆ ಹೂಗಳಿರುವ ತೋಟ ಅನ್ನೋ ಪರಿಕಲ್ಪನೆಯಲ್ಲೇ ಈ ಅಂಗನವಾಡಿ ಅಂತ ಪದ ಬಂದಿದ್ದು. ಹಿಂದಿಯಲ್ಲಿ ಆಂಗನ್ ಅಂದರೆ ಅಂಗಳ, ವಾಡಿ ಅಂದರೆ ಹೂದೋಟ. ಈ ಆಂಗನ್ ಅನ್ನೋ ಪದ ಎಲ್ಲಿಂದ ಬಂದಿತ್ತಪ್ಪ ಅಂದರೆ ಸಂಸ್ಕೃತದ ಅಂಗಣದಿಂದ. ವಾಡಿ ಬಂದಿರೋದು ವಾಟಿಯಿಂದ. ಅಂಗನವಾಡಿಗೆ ಬಾಲ್ವಾಡಿ ಅಂತಲೂ ಕರಿತೀವಿ. ಬಾಲ್ವಾಡಿನ ನರ್ಸರಿ ಅಂತಲೂ ಕರಿಬೋದಲ್ಲ. ಈ ನರ್ಸರಿ ಅಂದರೆ ಪುಟ್ಟ ಪುಟ್ಟ ಗಿಡಗಳನ್ನು ಬೆಳೆಸುವ ಕೇಂದ್ರ. ಇದನ್ನು ಶಿಶು ವಿಹಾರ ಅಂದರೆ ಮಕ್ಕಳು ವಿಹರಿಸುವಂತಹ ಜಾಗ ಅಂತಲೂ ನಾವು ಕರಿತೀವಿ. ಇದನ್ನೇ ನರ್ಸರಿಯ ರೈಮ್ ಪ್ರಕಾರ ಹೇಳೋದಾದರೆ, ಶಾಲೆಯೊಂದು ಹೂವಿನ ತೋಟ, ಒಂಚೂರು ಪಾಠ ದಿನವಿಡೀ ಆಟ ಅಂತಲೂ ಹೇಳ್ಬೋದಲ್ವ? ಈಗ ತಿಳಿತಲ್ವ ಅಂಗನವಾಡಿ ಅಂತ ನಾವು ಯಾಕೆ ಕರಿತೀವಿ ಅಂತ? ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು.